Oh my god. ಅವರು ಎಂತದೋ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ್ರೆ ಹೆವನಿಗೆ ಬಂದಾಗೆ ಅಲ್ಲಿ ಕೂತ್ಕೊಂಡಿ ಊಟ ಒಂದು ಹತ್ತೇನೋ ಒಂದು ಆಚೆ ಸೈಡ್ ಮತ್ತೆ ತುಂಬಾ ದೊಡ್ಡದಂತ नमस्कार नन हेसरु रूपा प्रभु स्वागत निम्मेल्लरिगू निम्म ई कन्नड इन कैनडा चैनल गे वेलकम प्लेस रप्प मने बंद अंदु इवत्तिन व्लॉग कंटिन्यू माडो मोदलु इदु नन्न सेप्टेंबर तिंगळ मोदलनेय वीडियो आगिदे हागागि ಈ ತಿಂಗಳಲ್ಲಿ ಹುಟ್ಟಿದ ಎಲ್ಲರಿಗೂ ಸಹ ನಾನು ವಿಶ್ ಮಾಡೋಣ ಅಂತ ಹೇಳಿ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತಿರುವ ವಿಷಯ ಏನು ಅಂತ ಹೇಳಿದ್ರೆ ಪ್ರತಿ ತಿಂಗಳ ಮೊದಲನೇ ವಿಡಿಯೋದಲ್ಲಿ ನಾನು ವಿಶ್ ಮಾಡೋದಿದೆ ಹಾಗಾಗಿ ಈ ತಿಂಗಳಲ್ಲಿ ಹುಟ್ಟಿದ ಎಲ್ಲರಿಗೂ ಸಹ ಹ್ಯಾಪಿ ಬರ್ತ್ಡೇ ಹಾಗೇನೇ ಈ ತಿಂಗಳಲ್ಲಿ ನೀವು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಿಮಗೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಬನ್ನಿ ಇವತ್ತಿನ ವ್ಲಾಗ್ ಅನ್ನು ನೋಡ್ಕೊಂಡು ಬರೋಣ ವ್ಲಾಗ್ ನೋಡ್ಕೊಂಡು ಬಂದ ನಂತರ ನನಗೆ ಒಬ್ಬರಿಗೆ ವಿಶ್ ಮಾಡಬೇಕು ಕೆಲವರಿಗೆ ಹಾಯ್ ಹೇಳಲಿಕ್ಕಿದೆ ಇವತ್ತಿನ ವ್ಲಾಗಿನ ವಿಷಯದಲ್ಲಿ ಹೇಳೋದಾದ್ರೆ ನಮ್ಮ ಜೀಪ್ ಗ್ಲಾಡಿಯೇಟರ್ ಗೆ ನಾವು ಸ್ವಲ್ಪ ಚೇಂಜಸ್ ಮಾಡಿದಿದೆ ಹಾಗೇನೇ ಹೈವೇ ಅಲ್ಲಿ ಹೋದ ಅನುಭವ ಅದರ ಜೊತೆಗೆ ಆ ಒಂದು ಸ್ಥಳದಲ್ಲಿ ಹೋದ ಸ್ಥಳದಲ್ಲಿ ಏನು ವಿಶೇಷ ಉಂಟು ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ಹೆಚ್ಚು ಮಾತನಾಡದೆ ನೋಡ್ಕೊಂಡು ಬರೋಣ ಇವತ್ತಿನ ವ್ಲಾಗ್ ಅನ್ನು ಫಸ್ಟ್ ಟೈಮ್ ನಾವು ನಮ್ಮ ಜೀಪ್ ಇದು ಸ್ಟಾಪ್ ಅನ್ನು ತೆಗಿತಾ ಇದ್ದೇವೆ प्रभु मत मग माँ तेतर वो टाप तेबिटू मेलू रईड हूँ अंतु बंदी तोरस्तने यी तेतर अंत सो सीट टाप तेगी उंटल अदर मोदल बैक सैड स्वल सेट के आक्सेसरी हाकली ಅದು ಏನು ಅಂತ ನೀವು ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಿಮ್ಮಲ್ಲಿ ಯಾರಾದರೂ ನೋಡುವವರ ಮನೆಯಲ್ಲಿ ಜೀಪ್ ಇದ್ದರೆ ಆ ಆಕ್ಸೆಸರಿ ನಿಮಗೆ ಯೂಸ್ ಆಗಬಹುದು ಏನೋ ಗೊತ್ತಿಲ್ಲ ಬೇಕಾದ್ರೆ ನೋಡಿ ಲಿಂಕ್ ಅನ್ನು ನಾನು ಕೆಳಗೆ ಹಾಕಿರ್ತೇನೆ ಈಗ ಫ್ರಂಟ್ ಇದು ಅದು ಟಾಪ್ ಅನ್ನು ಮೇಲ್ ಇದು ರೂಫ್ ಟಾಪ್ ಅಲ್ಲಿ ಇದೆಯಲ್ಲ ಅದನ್ನ ತೆಗಿತಾ ಇದ್ದಾರೆ ಅದು ತೆಗಿಲಿಕ್ಕೆ ಸುಲಭ ಉಂಟು ಆದ್ರೆ ಬ್ಯಾಕ್ ಉಂಟಲ್ಲ ಬ್ಯಾಕ್ ನಾನು ಕೂತ್ಕೊಳ್ತೇನೆ ನೋಡಿ ಹಿಂದೆ ಅದರದ್ದು ಟಾಪ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಹೆವಿ ಸಹ ಇದೆ ಅದು ಅಂದಾಗಿ ನನಗೆ ಕೆಲವು ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ ಅಂತಂದ್ರೆ ನಮ್ಮ ಜೀಪ್ ಇದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಖಂಡಿತವಾಗಿಯೂ ಅದನ್ನ ಮುಂದೆ ಯಾವತ್ತಾದರೂ ಒಂದಿನ ಮಾಡ್ತೇನೆ ಮತ್ತೆ ಅಂದಹಾಗೆ ನಮ್ಮ ಜೀಪ್ ಅಂದ್ಬಿಟ್ಟು ಜೀಪ್ ಗ್ಲಾಡಿಯೇಟರ್ ರೂಬಿಕಾನ್ ಮಾಡೆಲ್ ಅಲ್ಲಿ 2020 ಮತ್ತೆ ಇದು ಲಾಂಚ್ ಎಡಿಷನ್ ದು ಸೋ ಈಗ ನಾನು ನೋಡ್ತಾ ಇದ್ದೆ ಪ್ರಭು ಅವರು ಹಿಂದಿಗಡೆ ಅದರದ ಟಾಪ್ ತೆಗೆದ್ರು ಇದು ಸ್ವಲ್ಪ ಕಾಂಪ್ಲಿಕೇಟ್ ಅಂದ್ರೆ ಕಾಂಪ್ಲಿಕೇಟ್ ಏನಂದ್ರೆ ಆಗಲ್ಲ ಇಬ್ರು ಜನ ಬೇಕಾಗುತ್ತೆ ಅದು ತೆಗಿಲಿಕ್ಕೆಲ್ಲ ಸ್ವಲ್ಪ ಹೆವಿ ಉಂಟದು ಮತ್ತೆ ಕೆಳಗೆ ನೆಟ್ ಎಲ್ಲಾ ತೆಗಿಲಿಕ್ಕುಂಟು ಒಳಗಡೆ ಸೀಟಿನಿಂದ ಸಹ ಬ್ಯಾಕ್ ಸೈಡಿನಿಂದ ನೆಟ್ಸ್ ಎಲ್ಲಾ ತೆಗಿಲಿಕ್ಕೆ ಉಂಟದ್ರದ್ದು ಏನು ಅನಿಸ್ತಾ ಇದೆ ನಿಮಗೆ ಅನ್ನೋದನ್ನ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೋ ನೋಡಿದ್ರ ಈಗ ಒಳಗಡೆ ಇದು ನೆಟ್ ಅನ್ನೆಲ್ಲ ತೆಗಿತಾ ಇದ್ದಾರೆ ಅವರು ಸ್ವಲ್ಪ ಸರ್ಕಸ್ ಆಗ್ತಾ ಇದೆ ನಾ ಇಲ್ಲಿ ತುಂಬಾ ಹೆವಿ ಉಂಟು ಅಂದ್ರೆ ಅದರ ಗ್ಲಾಸ್ ಉಂಟಲ್ಲ ಅದು ಸ್ವಲ್ಪ ಹೆವಿ ಉಂಟು ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇದು ತೆಗಿಲಿಕ್ಕೆ ಗ್ಲಾಡಿಯೇಟರ್ 2020 ಆಂಟೇರಿಯೋ 87026 ಅಂಡ್ ಇಟ್ಸ್ ಫ್ರಮ್ ಡಿಜಿ ಪ್ರಭು ಅವರು ಹೇಳಿದ ಒಂದು ಮ್ಯಾಟ್ ಇದೆ ನೋಡಿ ಅದನ್ನ ಈಗ ಇಲ್ಲಿ ಹಾಕ್ತಾ ಇದ್ದಾರೆ ತುಂಬಾ ಸ್ಟಡಿ ಆಗಿರುತ್ತೆ ಅದು ಮಾತ್ರ ಏನೇ ಐಟಮ್ ಏನಾದರೂ ಇಟ್ಟರೆ ಮೂವ್ ಆಗೋದಿಲ್ಲ ಗ್ರಿಪ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಸೋ ಅದನ್ನ ನಾವು ಅಮೆಜಾನ್ ನಲ್ಲಿ ತರಿಸಿದ್ದು ಅದರ ಲಿಂಕ್ ಅನ್ನು ನಾನು ಕೆಳಗೆ ಹಾಕ್ತೇನೆ ಅಂದಹಾಗೆ ಜೀಪ್ ಯಾರ ಮನೆಯಲ್ಲಿ ಇದೆ ನೋಡಿ ಅವರು ಬೇಕಾದ್ರೆ ಅದನ್ನ ನೋಡಬಹುದು ತುಂಬಾ ಚೆನ್ನಾಗಿರೋ ಮ್ಯಾಟ್ ಇದು ಸೋ ಈಗಲ್ಲ ಇತ್ತಾನೆ ಹಾಕಿ ಆಗಿದೆ ಇದು
ಇದರ ಜೊತೆಗೆ ನಾವು ಮತ್ತೊಂದು ತಂದದ್ದಂತ ಹೇಳಿದ್ರೆ ಆಕ್ಸೆಸರಿ ಟ್ರಕ್ ಟೆಂಟ್. ಇದು ನೋಡ್ತಾ ಇರ್ಬೋದು ನೀವು ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಅದರ ಬಾಕ್ಸಿನಲ್ಲಿ. ಮತ್ತೊಮ್ಮೆ ಹೇಳೋದಾದ್ರೆ ನಿಮ್ಮಲ್ಲಿ ಜೀಪ್ ಯಾರಾದ್ರೂ ಮನೇಲಿ ಇದ್ರೆ ಇದನ್ನ ಸಹ ಯೂಸ್ ಮಾಡ್ಬೋದು, ಏನಾದ್ರೂ ನೀವು ಕ್ಯಾಂಪ್ ಮಾಡೋದಾದ್ರೆ ಮಾತ್ರ. ಫಸ್ಟ್ ಟೈಮು ನಾವು ಗ್ಲಾಡಿಯೇಟರ್ದು ರೂಫನ್ನ ತೆಗೆದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಖುಷಿ ಸಹ ಆಗ್ತಾ ಇದೆ. ಅಂದ ಹಾಗೆ ನಾನು ಕೆಲವು ಕಡೆ ಆ ರಿಯಲ್ ಎಫೆಕ್ಟ್ ನಿಮ್ಗೆ ಸಹ ಫೀಲ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮ್ಯೂಟ್ ಮಾಡ್ಲಿ ಅಥವಾ ವಾಯ್ಸ್ ಅನ್ನ ಕಡಿಮೆ ಮಾಡಿಲ್ಲ. ವಿಂಡಿನ ಒಂದು ಅನುಭವ ಇದೆ ನೋಡಿ, ಅದೊಂದು ಆಗ್ಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ಮಧ್ಯ ಮಧ್ಯದಲ್ಲಿ ನಾನದು ಲೈವ್ ರಿಯಲ್ ವಾಯ್ಸ್ ಅನ್ನ ಹಾಗೆ ಬಿಟ್ಟಿದ್ದೇನೆ. ಇಲ್ಲಿ ನಾವು ಗ್ಯಾಸ್ ಸ್ಟೇಷನ್ ಅಲ್ಲಿ ಗ್ಯಾಸ್ ಹಾಕ್ಬಿಟ್ಟು ಹೋಗ್ತಾ ಇರುವಂತದ್ದು ನೀವು ನೋಡಿದ್ರೆ ಪ್ರಭು ಅವರು ಕೈಯಲ್ಲಿ ಅದು ಟಿಶ್ಯೂ ಪೇಪರ್ ಅಲ್ಲಿರುತ್ತೆ, ಆ ಪೇಪರ್ ಅನ್ನ ಯೂಸ್ ಮಾಡ್ಕೊಂಡು ಅದ ಹ್ಯಾಂಡಲ್ ಇದೆ ನೋಡಿ ಗ್ಯಾಸ್ ಹಾಕ್ಲಿಕ್ಕೆ, ಅದನ್ನ ಇಟ್ಕೊಂಡ್ ಬಿಟ್ಟು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಕೋವಿಡ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ಮಾಡ್ತಾ ಇದ್ದೇನೆ. ಇಲ್ಲಿಂದ ನಾನು ಸ್ವಲ್ಪ ಮ್ಯೂಟ್ ಮಾಡಿದ್ದೇನೆ, ಅಂದ್ರೆ ನಾವಿಲ್ಲಿ ಸ್ವಲ್ಪ ಲೌಡ್ ಮ್ಯೂಸಿಕ್ ಎಲ್ಲ ಹಾಕ್ತಾ ಇದ್ದದ್ದು, ಮುಂದೆ ಮಗ ಅವನ ಮ್ಯೂಸಿಕ್ ಸಿಸ್ಟಮ್ ಕನೆಕ್ಟ್ ಮಾಡಿ ಎಲ್ಲ ಹಾಕೋದೆಲ್ಲ ಇದೆ. ಹಾಗಾಗಿ ಅದು ಓಪನ್ ಇರೋದ್ರಿಂದ ಇನ್ನ ತುಂಬಾ ಲೌಡ್ ಆಗಿ ಹಾಕಿದ್ದ, ಮತ್ತೆ ಕಾಪಿರೈಟ್ ಪ್ರಾಬ್ಲಮ್ ಆಗತ್ತಲ್ಲ ಹಾಗಾಗಿ. ಮತ್ತೆ ನಾನು ಈ ಸರ್ತಿ ಸ್ವಲ್ಪ ವಿಭಿನ್ನವಾಗಿ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಕಾನ್ಸರ್ವೇಟೆಡ್ ಪ್ಲೇಸಿನ ಒಳಗಡೆ ಬಂದಾಗಿದೆ. ಅಂದ್ರೆ ಸಣ್ಣ ಒಂದು ಫೀಸ್ ಕೊಡ್ಲಿಕ್ಕೆ ಉಂಟು, ಅವರೊಂದು ಮ್ಯಾಪ್ ಸಹ ಕೊಡ್ತಾರೆ. ಇವರು ಮುಂದೆ ಕುತ್ಕೊಂಡು ಮ್ಯಾಪ್ ಅನ್ನು ನೋಡ್ಕೊಂಡೆಲ್ಲ ಹೋಗ್ತಾ ಇದ್ರು. ಅಲ್ಲಿ ಒಳಗಡೆ ಒಂದು ಎಂತ ಹೇಳ್ತಾರದು ಸಣ್ಣ ಒಂದು ಲೇಕ್ ಟೈಪ್ ಒಂದು ಉಂಟು, ಮತ್ತೊಂದು ಕಡೆ ನೀವು ಕ್ಯಾಂಪ್ ಮಾಡುವಂತಹ ಪ್ಲೇಸ್ ಗಳೆಲ್ಲ ಇದೆ. ತುಂಬಾನೇ ಚಂದ ಉಂಟು, ನೋಡ್ತಾ ಹೋಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಮ್ಯಾಪ್ ಇರೋದ್ರಿಂದ ಇಲ್ಲಿ ನಾವು ಯಾವುದೇ ರೀತಿಯ ಮಿಸ್ ಆಗೋದಾಗ್ಲಿ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಇದರಲ್ಲಿ ಒಂದು ಅಂದ್ರೆ ಈಗ ಪಾಸ್ ಆಯ್ತು ನೋಡಿ, ಒಂದು ಡೈರೆಕ್ಷನ್ ಎಲ್ಲ ಹಾಕಿರ್ತಾರೆ ಅಲ್ಲಿ, ಮತ್ತೆ ನಂಬರ್ಸ್ ಎಲ್ಲ ಇರುತ್ತೆ ಯಾವ ನಂಬರ್ ಇಂದ ಹೇಗೆ ಕನೆಕ್ಟ್ ಮಾಡಿ ಹೋಗ್ಬೇಕಂತೆಲ್ಲ ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ನಾನು ಮೊದಲೇ ಹೇಳಿದಾಗೆ ವಿಭಿನ್ನವಾಗಿ ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೋಪ್ಫುಲಿ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆಗಾಗಿ ನಾನು ಕಾಯ್ತಾ ಇರ್ತೇನೆ, ಹೇಳಿ ಅಂತ ಅನಿಸ್ತು ಅಂತೇಳಿ. ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣ ಒಂದು ಸರ್ಕಸ್ ಮಾಡಿದ್ದುಂಟು ಆಯ್ತಾ, ನಿಮ್ಗೆ ನಗು ಬರ್ಬೋದು ಅದು ಎಂತ ಇವ್ರೆಂತ ಹೀಗೆ ಮಾಡಿದ್ದಾರೆ. ನನ್ನ ಜನ್ಮದಲ್ಲಿ ಹಾಗೆ ಮಾಡ್ಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ನನ್ಗೆಂತೂ ನನ್ನ ಜೀಪ್ ರಾಂಗ್ಲರ್ದು ನೆನಪಾಗ್ತಾ ಇದೆ, ಟೂ ಡೋರ್ದು ನನ್ನ ಹತ್ರ ಇತ್ತು ಮೊದಲು. ನೋಡಿ ಇಲ್ಲಿ ನಾವು ಬಂದದ್ದು, ಇದು ಒಂದು ಲೇಕು. ಇಲ್ಲಿ ಆಲ್ರೆಡಿ ತುಂಬಾ ಫ್ಯಾಮಿಲೀಸ್ ಎಲ್ಲ ಆಲ್ರೆಡಿ ಬಂದಿದ್ರು, ಅವರೆಲ್ಲ ಎಂಜಾಯ್ ಮಾಡ್ತಾ ಇಲ್ಲಿ. ಕೆನು ಅಂದ್ರೆ ಸಣ್ಣದೊಂದು ಬೋಟ್ ಅಲ್ಲಿ ನೋಡ್ತಿದ್ರಲ್ಲ, ಅದನ್ನ ತಕೊಂಡ್ ಹೋಗ್ಲಿಕ್ಕೆ ಆಗುತ್ತೆ. ನಾವು ಪ್ರೈವೇಟ್ ನಿಮ್ಮದೇ ಯಾರು ಬರ್ತಾರೆ ನೋಡಿ, ಅವರದ್ದು ತಕೊಂಡ್ ಬಂದು ಇಲ್ಲಿ ಎಲ್ಲ ಸ್ವಿಮ್ ಮಾಡೋದಾಗ್ಲಿ, ಅದ್ ಕೆನು ತಕೊಂಡೋಗಿ ರೈಡ್ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್. ಸುಮಾರು ಹೊತ್ತು ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಮತ್ತೆ ಇಲ್ಲಿ ಒಂದು ಸ್ಪಾಟ್, ಅಲ್ಲಿ ನಿಂತ್ಕೊಳ್ಲಿಕ್ಕೆ ಸಹ ಒಂದು ನೋಡಿ ಸ್ಪಾಟ್ ಎಲ್ಲ ಉಂಟು. ಅಲ್ಲಿ ಹೀಗೆ ಹೋಗಿ ಎಲ್ಲ ಬಂದದ್ದಾಯ್ತು.
ತುಂಬಾನೇ ಪ್ರಶಾಂತವಾದ ವಾತಾವರಣ, ಒಂದು ನಾಯ್ಸ್ ಆಗ್ಲಿ ಒಂದು ಲೌಡ್ ಎಂತದು ಇಲ್ಲ, ತಣ್ಣಗೆ ಗಾಳಿ ಬರ್ತಾ ಇತ್ತು, ಸ್ವಲ್ಪ ಬಿಸಿಲ್ಸ ಇತ್ತು, ಅಟ್ ದ ಸೇಮ್ ಟೈಮ್ ಸ್ವಲ್ಪ ವಿಂಡ್ ಎಲ್ಲ ಇದ್ದಿದ್ರಿಂದ ಚೆನ್ನಾಗಿತ್ತು. ನಮ್ಮ ಹೋಲ್ ಜರ್ನಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ರೀಚ್ ಆಗೋತಂತ. ಸೊ ನಾವಿಲ್ಲಿ ನಾನು ಮೊದ್ಲೇ ಹೇಳ್ದಾಗೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಕಾರ್ನ ಜೀಪಿನ ಹೊರಗಡೆ ಸಹ ಕೂತ್ಕೊಂಡೆಲ್ಲ ನೋಡಿ ಮತ್ತೆ ಇಲ್ಲಿಂದ ನಾವು ಮತ್ತೊಂದು ಪ್ಲೇಸಿಗೆ ಹೋಗಿದ್ದು. ಸೇಮ್ ಸ್ಪಾಟ್ ಅಲ್ಲಿ ತುಂಬಾ ದೊಡ್ಡ ಲ್ಯಾಂಡ್ಸ್ಕೇಪ್ ಅಲ್ಲಿ ಮಾಡಿರುವಂತಹ ಒಂದು ಕಾನ್ಸರ್ವೇಟರಿ ಪ್ಲೇಸ್ ಇದು. ಇಲ್ಲಿ ಕೆನಡಾದಲ್ಲಿ ಸಮ್ಮರ್ ಟೈಮ್ ಅಲ್ಲಿ ಮುಖ್ಯವಾಗಿ ಕ್ಯಾಂಪ್ ಮಾಡ್ತಾರೆ, ಹೈಕಿಂಗ್ ಬೈಕಿಂಗ್ ಹೋಗೋದು, ಈ ರೀತಿಯ ಒಂದು ಆಕ್ಟಿವಿಟೀಸ್ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾ ಇರುತ್ತೆ. ಮೇನ್ಲಿ ಕ್ಯಾಂಪಿಂಗ್ ಮಾಡೋದು. ನೋಡಿ ಇದೇ ಸರ್ಕಸ್ ನ ಹೇಳಿದ್ದು, ನಾನಲ್ಲಿ ನಿತ್ಕೊಂಡಿದ್ದೆ ಹಿಂದ್ಗಡೆ ರೂಫ್ ತೆಗ್ದಿದ್ರಲ್ಲ ಟಾಪ್ ಎಲ್ಲ, ಹಾಗಾಗಿ ನಿತ್ಕೊಂಡು ಸ್ವಲ್ಪ ಹೊತ್ತು ಇದ್ ಮಾಡಿದ್ದೆ. ಮತ್ತೆ ಜನ ಸಹ ಇರ್ಲಿಲ್ಲ, ತುಂಬಾ ಚಂದ ಇತ್ತು ಅದು ಪ್ಲೇಸ್. ನಾವಿಲ್ಲಿ ಒಂದು ಕನ್ಸರ್ವೇಟರಿ ಪ್ಲೇಸಿಗೆ ಬಂದಿದ್ದೇವೆ. ತುಂಬಾ ಚೆನ್ನಾಗಿದೆ ಇಲ್ಲಿ. ಸ್ವಲ್ಪ ಸಣ್ಣ ಸಣ್ಣ ಸ್ಪೇಸ್ ಅನ್ನ ಕೊಡ್ತಾರೆ, ಒಂದು ಫ್ಯಾಮಿಲಿ ಅಥವಾ ಪೇ ಮಾಡಿ ಇಲ್ಲಿ ಬಂದು ನಾವು ಸ್ಪೆಂಡ್ ಮಾಡ್ಬೋದು ಬೆಳಗ್ಗಿನಿಂದ ಸಂಜೆಯ ತನಕ. ಹಾಗೆ ನಾವು ನಮ್ಮ ವೆಹಿಕಲ್ಗೆ ಟೆಂಟ್ ಎಲ್ಲ ಹಾಕೊಂಡು ರಾತ್ರಿ ತನಕ ಬೇಕಾದ್ರೆ ರೆಸ್ಟ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟಿ ಉಂಟು. ಮಧ್ಯ ಮಧ್ಯದಲ್ಲಿ ಅಲ್ಲಿ ಒಂದು ರೆಸ್ಟ್ ರೂಮಿನ ಫೆಸಿಲಿಟಿ ಸಹ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಬಂದ್ರೆ ಹೆವನಿಗೆ ಬಂದಾಗೆ ಆಗತ್ತೆ. ಪ್ಲೆಸೆಂಟ್ ಆಗಿದೆ, ಮನಸ್ಸಿಗೆ ತುಂಬ ಶಾಂತಿಯನ್ನ ಕೊಡ್ತದೆ. ಈಗ ಈ ಟ್ರೀಯನ್ನ ನೋಡಿದ್ರೆ ನೀವು ನೋಡ್ಬೋದು ಎಷ್ಟು ದೊಡ್ಡ ಟ್ರೀ ಇದು ನೋಡಿ, ಅದ್ರ ಮೇಲೆ ನೋಡಿ ಎಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ಇಲ್ಲಿ ಜಸ್ಟ್ ನೋಡ್ಕೊಂಡು ಬರೋಣ ಹೇಗಿದೆ ಪ್ಲೇಸ್ ಎಲ್ಲ ಅಂತ ಬಂದಿದ್ದು. ಎಂಟ್ರೆನ್ಸ್ ಫೀಸ್ ಮಾತ್ರ ಕೊಟ್ಟಿದ್ದೇವೆ, ಕ್ಯಾಂಪ್ ಮಾಡಲಿಕ್ಕೆ ಬರಲಿಲ್ಲ. ಅದಕ್ಕೆ ಸ್ಪೆಷಲ್ ಪೇಮೆಂಟ್ ಎಲ್ಲ ಕೊಡ್ಬೇಕು, ಯಾಕಂದರೆ ಅದು ನನಗೆ ಅನಿಸುತ್ತೆ ವಾಶ್ರೂಮ್ ಬೇಕಂತ ಹೇಳಿದ್ರೆ ಅಲಾಟ್ ಮಾಡ್ತಾರೆ, ಆಗ ಪೇ ಮಾಡಿದ ನಂತರ ಯೂಸ್ ಮಾಡಲಿಕ್ಕೆಲ್ಲ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ಎಂತ ಮಾಡಿದ್ದಾರೆ ಅಂದರೆ, ಈಗ ನೋಡಿ ಅಲ್ಲಿಂದ ಎಲ್ಲರಿಗೂ ಡೈನಿಂಗ್ ಇದೆಯಲ್ಲ ನೋಡಿ, ಇಲ್ಲೆಲ್ಲ ಒಂದು ಡೈನಿಂಗ್ ಸೆಟ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆಲ್ಲ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಹತ್ತೇನೋ ಉಂಟು ಆಚೆ ಸೈಡ್ ಮತ್ತೆ ಈಚೆ ಸೈಡ್ ಅಂದ್ರೆ ಟೋಟಲ್ ನನಗೆ ಅನ್ಸುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಾಟ್ ಮಧ್ಯ ಮಧ್ಯದಲ್ಲಿ ಉಂಟಂತ. ಸೊ ಇಲ್ಲಿ ಮತ್ತೊಂದು ವಿಷಯ ಹೇಳಂದ್ರೆ, ಓ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಅಲ್ಲಿ ಎಲ್ಲ ಆರ್ವಿಸ್ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮನೆ ಟೈಪ್ ಇರತ್ತೆ ನೋಡಿ ಬಸ್ಸಿನ ಹಾಗೆ, ಅದನ್ನ ಅವರು ಅಲ್ಲಿ ತಗೊಂಡು ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದು ಸೀಸನಲ್ ಕ್ಯಾಂಪ್ ಅನ್ಸುತ್ತೆ, ಕೆಲವು ಜನ ಅಲ್ಲಿ ಬಂದ್ಬಿಟ್ಟು ಅಲ್ಲೇ ನಿಲ್ಲೋದೆಲ್ಲ ಮಾಡ್ತಾರನ್ಸುತ್ತೆ. ಸೊ ಅದು ಮತ್ತೊಂದು ಕ್ಯಾಂಪಿನ ಪ್ಲೇಸು, ನಿಮಗೆ ಹತ್ತಿರದಿಂದ ತೋರಿಸ್ತೇನೆ. ಅಲ್ಲಿ ನೋಡಿದ್ರೆ ಇಲ್ಲಿ ಒಂದು ನೋಡಿ, ಅಲ್ಲಿ ಒಂದು ಇಲ್ಲೊಂದು ಆರ್ ವಿ ಇದೆ. ಸೊ ಇಲ್ಲೊಂದಿದೆ ನೋಡಿ, ಎದುರಿಗೆ ಇದೆ. ಸೊ ಹಾಗೆ ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಕರ್ವಿ ಆಗಿಬಿಟ್ಟು ಇನ್ನೂ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ನನಗೆ ಎಲ್ಲ ವಿಡಿಯೋ ತೆಗಿಲಿಕ್ಕಾಗಿಲ್ಲ, ಹಾಗಾಗಿ ಸಾಧ್ಯವಾದಷ್ಟು ತೆಗೆದಿದ್ದೇನೆ. ಈ ಮರಗಳನ್ನು ನೋಡಿ ಎಂಥ ಚಂದದ ಮರ ಅಂತ ಹೇಳಿದ್ರೆ, ಒಂದು ಪ್ರಕೃತಿಯ ಒಂದು ಸುಂದರದ ಇದಿದೆ ನೋಡಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ, ತುಂಬ ದೊಡ್ಡ ಉಂಟಿದೆ ಅದರಿಂದಾಗಿ. ಸೊ ಒಂದು ತುಂಬ ಒಂದು ನಾಲ್ಕೈದು ಜನ ಫ್ಯಾಮಿಲೀಸ್ ಎಲ್ಲ ಒಟ್ಟು ಮಾಡಿ ಬಂದರೆ ಇದೆಯಲ್ಲ, ಇದು ನಿಜ ಹೇಳ್ತೇನೆ ಅದ್ಭುತವಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಸೊ ಈ ಒಂದು ಅಲ್ಲಿ ಇದೆಯಲ್ಲ ಅಲ್ಲಿ ಎಲ್ಲ ವಾಶ್ರೂಮ್ ಎಲ್ಲ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ತುಂಬ 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 ಚೆನ್ನಾಗಿದೆ. ಇಲ್ಲಿ ಏನು ಬಂದರೆ ಎಂತ ಮಾಡಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಒಂದು ಕಡೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಫೈರ್ ಮಾಡಲಿಕ್ಕೆ ಮತ್ತೆ ನಾನು ಅದು ಮೊದಲೇ ಹೇಳಿದಾಗೆ ಇಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆಲ್ಲ ಅರೇಂಜ್ಮೆಂಟು ಎಲ್ಲ ನಾವೇ ಬಂದು ಎಲ್ಲ ಮಾಡಬೇಕಾಗತ್ತೆ, ತಗೊಂಡು ಬರಬೇಕು. ನೋಡಿ ಇಲ್ಲಿ ಒಂದು ಆರ್ ವಿ ಇದೆ ನೋಡಿದ್ರ, ಇಲ್ಲೊಂದು ಆರ್ ವಿ ಇದೆ. ಇವರೆಲ್ಲ ಹೋಗ್ತಾ ಇದ್ದಾರೆ ವಾಕಿಂಗ್ ಮಾಡ್ಕೊಂಡು. ಇಲ್ಲಿ ಸುಮಾರು ಲಾಗ್ ಇದೆ, ಎಷ್ಟುಂಟು ನೋಡಿ ಇಲ್ಲಿ. ಓ ಮೈ ಗಾಡ್, ಹೋ ಎಷ್ಟುಂಟು ಮಾರ್ರೆ ಇದು, ಶೇ ಎಂತ ಎಷ್ಟು ದೊಡ್ಡದಿದೆ ಅಂದ್ರೆ ಈ ಟ್ರೀ. ಈ ಮರದ ಎತ್ತರ ಎಷ್ಟು ಅಂತ ನನ್ಗೆ ಗೊತ್ತಿಲ್ಲ ಮಾರ್ರೆ, ಭಯಂಕರ. ಎಲ್ಲಿ ಹೋಗಿ ಆ ಕ್ಲೌಡ್ ಅನ್ನ ಮುಟ್ಟಬಹುದು, ಅಷ್ಟು ದೊಡ್ಡದುಂಟು. ಎಷ್ಟು ಚಂದ ನೋಡಿ, ಆಹಾ
ಅಲ್ಲಿ ನಮ್ಮ ಗ್ಲಾಡಿಯೇಟರ್ ಪಾರ್ಕ್ ಮಾಡಿದ್ದೀವಿ. ಹಾಪ್ಫುಲ್ಲಿ ನಿಮ್ಗೆ ಬ್ಲಾಗ್ ಇಷ್ಟ ಆಗತ್ತೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇಲ್ಲಿ ನಿಜ ಹೇಳ್ಬೇಕಂದ್ರೆ ನನಗೆ ಮಾತನಾಡ್ತಾ ಇದ್ದೆ ನಿಮ್ಮೊಟ್ಟಿಗೆ, ಆದ್ರೆ ಫುಲ್ ನನ್ನ ಫೋಕಸ್ ಎಲ್ಲ ಇಲ್ಲೇ ಉಂಟು. ಇಲ್ಲಿ ಒಂದು ಬ್ಲಾಗ್ ಕಟ್ ಮಾಡಿದ್ದಾರೆ, ಇದನ್ನ ನೋಡಿ ಹೇಗೆ ಕಟ್ ಮಾಡಿದ್ದಾರೆ, ಇದ ಡಿಸೈನ್ ನೋಡಿ ಹೇಗೆ. ಅವರು ಎಂತದೋ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಅಂತ ಹೇಳಿದ್ರೆ, ಅಲ್ಲಿ ನಾವು ಗ್ಲಾಡಿಯೇಟರ್ ಅನ್ನ ಪಾರ್ಕ್ ಮಾಡಿದೆಲ್ಲ, ಅದನ್ನ ತಕೊಂಡು ಇಲ್ಲಿ ಪಾರ್ಕ್ ಮಾಡೋಣ ಅಂತ ಅವರ ಐಡಿಯಾ. ಇಲ್ಲಿ ನಾವೊಂದ್ ಎರಡು ಗಂಟೆ ಸ್ಪೆಂಡ್ ಮಾಡಿ ಪುನಃ ಇಲ್ಲಿಂದ ಪುನಃ ಅದೊಂದು ಲೇಕ್ ನೋಡಿದ್ವಲ್ಲ ಫಸ್ಟ್, ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಮನೆಗೆ ಹೊರಟಿದ್ದು. ವೆದರ್ ವಿಷಯ ಹೇಳೋದಾದ್ರೆ ಈಗ ಕೆನಡಾದಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂದ್ರೆ, ಇನ್ನ ಆಫಿಷಿಯಲಿ ನೆಕ್ಸ್ಟ್ ಮಂತ್ ಮಿಡ್ ಆದ ನಂತರ ಫಾಲ್ ಅಂತ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಸ್ವಲ್ಪ ತಣ್ಣಗೆ ಸ್ಟಾರ್ಟ್ ಆಗತ್ತೆ, ಚಳಿಗಾಲದ ಹಾಗೆ, ಚಳಿಗಾಲ ಅಲ್ಲ ಬಟ್ ಸ್ವಲ್ಪ ಚಳಿ ಇರುತ್ತೆ. ಈಗ್ಲೇನೆ ಸ್ಟಾರ್ಟ್ ಆಗಿದೆ, ಅರ್ಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ವಿಂಡಿನ ಅನುಭವ ಹೇಗೆ ಅಂತ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ, ಅದು ಕೇಳಿಸ್ಲಿಲ್ಲ ಅಂತ ಈಗ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೇನೆ. ಅದು ನನ್ನ ಪೋನಿಟೈಲ್ ನ ಜುಟ್ಟಿದೆ ನೋಡಿ, ಕೂದಲನ್ನ ಸ್ವಲ್ಪ ಬಿಟ್ಟಿದ್ದೆ, ಅದು ಗೊತ್ತಾಗತ್ ನೋಡಿ ಎಷ್ಟು ಗಾಳಿ ಬಿಡ್ತಿದೆ ಅಂತ. ಅದು ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಜೋರು ಗಾಳಿ ಬರ್ತಾ ಇತ್ತು. ಚೆನ್ನಾಗಿತ್ತು, ನಾನು ತುಂಬಾ ಎಂಜಾಯ್ ಮಾಡಿದ್ದೆ. ಮನೆಯಲ್ಲಿ ನಾವೆಲ್ಲರೂ ಸಹ, ಪ್ರಭು ಅವರು, ನಾನು, ಮಗಮ ಎಲ್ಲರೂ ಸಹ ಎಂಜಾಯ್ ಮಾಡಿದ್ರಿ. ಏನ್ ಅನ್ನಿಸ್ತು ನಿಮ್ಗೆ ಓವರ್ ಆಲ್ ಈ ನಮ್ಮ ಜರ್ನಿಯ ವಿಷಯ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಜೀಪ್ ಗ್ಲಾಡಿಯೇಟರ್ದು ಒಂದು ಸಪರೇಟ್ ವಿಡಿಯೋ ಯಾವಾಗಾದ್ರೂ ಮಾಡಿ ಅಪ್ಲೋಡ್ ಮಾಡ್ತೇನೆ. ಪುನಃ ಪುನಃ ಕೇಳ್ತಾ ಇದ್ದಾರೆ, ಇವನ್ ಇಮೇಲ್ ಅಲ್ಲಿ ಸಹ ನನ್ಗೆ ಸುಮಾರು ಇಮೇಲ್ ಅಲ್ಲಿ ಕಳಿಸ್ತಾ ಇರ್ತಾರೆ, ಹೇಳಿ ಅದ್ರ ಬಗ್ಗೆ ಡೀಟೇಲ್ ಅಂತ ಹೇಳಿ. ಖಂಡಿತವಾಗಿ ಒಮ್ಮೆ ಮಾಡ್ತೇನೆ ಇದ್ರ ವಿಡಿಯೋ. ಹೋಪ್ಫುಲಿ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಈಗ ನಾವು ಚಂದದ ನೇಚರ್ ಅನ್ನ ನೋಡ್ಕೊಂಡ್ ಬರೋಣ. ನೀವ್ ನೋಡ್ತಾ ಹೋಗಿ, ನಾನ್ ಮಾತಾಡ್ತಾ ಹೋಗ್ತೇನೆ. ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಒಬ್ಬರಾದ ಲಕ್ಷ್ಮಿ ಎಸ್ ಅಂತ ಹೇಳ್ಬಿಟ್ಟು, ನಮಸ್ಕಾರ ಲಕ್ಷ್ಮಿ ಅಮ್ಮ, ನೀವು ನೋಡ್ತಾ ಇದ್ರೆ ನಿಮ್ಮ ಮಗಳ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿದ್ದೀರಿ 19 ಸೆಪ್ಟೆಂಬರ್ಗೆ. ಅವರಿಗೂ ಅವರ ಹಸ್ಬೆಂಡ್ ಇಬ್ಬರಿಗೂ ಸಹ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಆಯುಷನ್ನ ಕೊಟ್ಟು ಕಾಪಾಡಲಿ. ಹಾಗೆ ಹೊಸಬರಲ್ಲಿ ರಮ್ಯಾ ಹೆಚ್ ಅಂತ, ನಮಸ್ಕಾರ ಜೀವಿತ ಅವರೇ ನಮಸ್ಕಾರ, ವೆಂಕಟೇಶ್ ಗೌಡ ಅವರಿಗೂ ನಮಸ್ಕಾರ, ಲೀನಾ ಶ್ರೀ ಅವರಿಗೂ ಸಹ ನಮಸ್ಕಾರ, ಕೊನೆಯದಾಗಿ ಸಿಂಚನಾ ಅವರೇ ನಮಸ್ಕಾರ. ನಿಮಗೆಲ್ಲರಿಗೂ ಸಹ ಸ್ವಾಗತ ನಿಮ್ಮ ಪರಿವಾರವಾದ ಕನ್ನಡ ಇನ್ ಕ್ಯಾನಡಾ ಚಾನೆಲ್ಗೆ. ಮತ್ತೇನು ವಿಶೇಷ ಇಲ್ಲ, ಸಿಗೋಣ ಮತ್ತೊಮ್ಮೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಯಲ್ಲಿ. ಅಲ್ಲಿ ತನಕ ಎಲ್ಲರೂ ಸಹ ನಗ್ತಾ ಇರಿ, ಟೇಕ್ ಕೇರ್, ಬಿ ಸೇಫ್. ಸಿಗೋಣ ಮತ್ತೊಮ್ಮೆ, ಬಾಯ್ ಬಾಯ್ ಫ್ರಮ್ ಕನ್ನಡ ಇನ್ ಕ್ಯಾನಡಾ.